ಪ್ರತಿಕ್ಷಣ ಸತ್ಯ ದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ಧ್ಯಾನ ಅಭಿಯಾನ. ಬೆಂಗಳೂರಿನ ಶ್ರೀರಾಮಧಾಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಕರ್ಮ ಪ್ರಕ್ಷಾಳನ ಕಾರ್ಯಾಗಾರ. ಟಿ ನರಸೀಪುರದಲ್ಲಿ ಅಕ್ಟೋಬರ್ 26 ಮತ್ತು 27ರಂದು ನಡೆಯುವ ಪಿರಮಿಡ್ ವಿವಾಹ. ಬೆಂಗಳೂರಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಮಾರುತಿ ಧ್ಯಾನ ಕೇಂದ್ರ. ನೃತ್ಯ ಮಯೂರಿ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ನಡೆದ 12ನೇ ತಿಂಗಳ ಮನೆ ಮನೆ ಧ್ಯಾನ ಕಾರ್ಯಕ್ರಮ. 41 ದಿನಗಳ ಮಂಡಲ ಧ್ಯಾನ. ಬಿಜಾಪುರದಲ್ಲಿ ನಡೆದ ಧ್ಯಾನ ಕಾರ್ಯಕ್ರಮ. ಪತ್ರಿಜಿ ಮಹಾ ಧ್ಯಾನ ಯಜ್ಞ 50ನೇ ವಾರದ ಸುವರ್ಣ ಮಹೋತ್ಸವ. ವಿಜಯನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ 41 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ನವರಾತ್ರಿ ದಸರಾ ಅಂಗವಾಗಿ ಧ್ಯಾನ ದಸರಾ ಕಾರ್ಯಕ್ರಮವನ್ನು ಕಲ್ಲೋಳಿಯಲ್ಲಿ ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲೆ ಕಲ್ಲೋಳಿ ಗ್ರಾಮದ ಮಹಾಲಿಂಗಪುರ ದೊಡ್ಡಮ್ಮ ದೇವಸ್ಥಾನದಲ್ಲಿ ಅಕ್ಟೋಬರ್ 12ರಂದು ದಸರಾ ಅಂಗವಾಗಿ ಧ್ಯಾನ ದಸರಾ ಕಾರ್ಯಕ್ರಮವನ್ನು ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಪಿರಮಿಡ್ ಮಾಸ್ಟರ್ ಮಲ್ಲಯ್ಯ ಕಂಕನವಾಡಿ ಮತ್ತು ಶ್ರೀಮತಿ ಸವಿತಾ ಕಂಕನವಾಡಿ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಚೌಗಾಲ ಮತ್ತು ಕುಂದಗೋಳ ಅವರು ಭಾಗಿಯಾಗಿದ್ದರು. ಸುಮಾರು 400 ಜನರಿಗೆ ಆನಾಪಾನಸತಿ ಧ್ಯಾನದ ಮಾಹಿತಿ ನೀಡುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಿಸಲಾಯಿತು. ಅಕ್ಟೋಬರ್ 13ರಂದು ಬೆಂಗಳೂರಿನ ಶ್ರೀರಾಮಧಾಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಪ್ರಿಯಾಂಕಾ ಅವರ ನೇತೃತ್ವದಲ್ಲಿ ಕರ್ಮ ಪ್ರಕ್ಷಾಳನ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಸ್ಪಿರಿಚುವಲ್ ಸೀಡ್ ರಿಟ್ರೀಟ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕರ್ಮ ಪ್ರಕ್ಷಾಳನ ಎಂಬ ಕಾರ್ಯಾಗಾರವನ್ನು ಪಿರಮಿಡ್ ಮಾಸ್ಟರ್ ಪ್ರಿಯಾಂಕಾ ಅವರು ಅಕ್ಟೋಬರ್ 13ರಂದು ಬೆಂಗಳೂರಿನ ಶ್ರೀರಾಮಧಾಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ಆಯೋಜಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ಭಾಗವಹಿಸಿದ್ದರು. ಪ್ರಿಯಾಂಕಾ ಅವರು ಮಾತನಾಡುತ್ತಾ ಪತ್ರಿಜಿಯವರ ಜೀವನ ಪ್ರಯಾಣ ಮತ್ತು ಧ್ಯಾನ ಎಂಬ ವೃಕ್ಷದಲ್ಲಿ ನಾವೆಲ್ಲರೂ ಆಧ್ಯಾತ್ಮಿಕ ಬೀಜಗಳಾಗಿ ಹೊರಹೊಮ್ಮಿದ್ದೇವೆ ಎಂದು ತಿಳಿಸುತ್ತಾ ಆನಾಪಾನಸತಿ ಧ್ಯಾನದ ಮಹತ್ವವನ್ನು ಅವರ ಅನುಭವಗಳ ಮೂಲಕ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಅವರವರ ಧ್ಯಾನಾನುಭವಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯಿತು. ಪ್ರಿಯಾಂಕಾ ಅವರು 41 ದಿನಗಳ ಆನ್ಲೈನ್ ಜೂಮ್ ತರಗತಿಗಳನ್ನು ಪೂರ್ಣಗೊಳಿಸಿ ನಂತರ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಟಿ ನರಸೀಪುರದಲ್ಲಿ ಅಕ್ಟೋಬರ್ 26 ಮತ್ತು 27ರಂದು ನಡೆಯುವ ಪಿರಮಿಡ್ ವಿವಾಹಕ್ಕೆ ಪಿರಮಿಡ್ ಮಾಸ್ಟರ್ಗಳಾದ ಉಮಾದೇವಿ ಮತ್ತು ಚಂದ್ರಶೇಖರ್ ಮೂರ್ತಿ ಅವರು ಎಲ್ಲ ಧ್ಯಾನ ಮಿತ್ರರಿಗೆ ಆಹ್ವಾನವನ್ನು ನೀಡುತ್ತಿದ್ದಾರೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಆಶೀರ್ವಾದದೊಂದಿಗೆ ಪಿರಮಿಡ್ ಮಾಸ್ಟರ್ ಶಶಿಧರ್ ಮತ್ತು ಸುಮತಿ ಅವರ ವಿವಾಹ ಮಹೋತ್ಸವವನ್ನು ಶ್ರೀ ಮಹದೇಶ್ವರ ಕಲ್ಯಾಣ ಮಂಟಪ ಟಿ ನರಸೀಪುರ ಮೈಸೂರು ಜಿಲ್ಲೆಯಲ್ಲಿ ನಡೆಯಲಿದೆ. ಪಿರಮಿಡ್ ಮಾಸ್ಟರ್ ಉಮಾದೇವಿ ಮತ್ತು ಚಂದ್ರಶೇಖರ್ ಮೂರ್ತಿ ಅವರ ಸುಪುತ್ರ ಶ್ರೀಮತಿ ಲೀಲಾವತಿ ಮತ್ತು ಕೆ ಶಿವರಾಮು ಅವರ ಸುಪುತ್ರಿ ಅವರಿಂದ ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮೀಯ ಆಮಂತ್ರಣವನ್ನು ನೀಡಲಾಗುತ್ತಿದೆ. ಅಕ್ಟೋಬರ್ 26ರಂದು ಶನಿವಾರ 7:30 ಆರತಕ್ಷತೆ ಮತ್ತು ಭಾನುವಾರ 4ರಿಂದ 6 ಗಂಟೆಯವರೆಗೆ ಮುಹೂರ್ತವನ್ನು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಈ ಧ್ಯಾನ ವಿವಾಹ ಮಹೋತ್ಸವದಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಧ್ಯಾನ ಮಾಡಬೇಕೆಂದು ಕೋರಲಾಗಿದೆ. ಮಾರುತಿ ಧ್ಯಾನ ಕೇಂದ್ರವನ್ನು ನೂತನವಾಗಿ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಲಾಯಿತು. ಬೆಂಗಳೂರಿನ ತಿಂಡ್ಲು ಬಡಾವಣೆಯಲ್ಲಿ ಮಾರುತಿ ಧ್ಯಾನ ಕೇಂದ್ರವನ್ನು ಅಕ್ಟೋಬರ್ 14ರಂದು ಉದ್ಘಾಟನೆ ಮಾಡಲಾಯಿತು. ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಸುಧಾ ಮತ್ತು ಕಾವ್ಯಾರವರು ಧ್ಯಾನ ಕೇಂದ್ರವನ್ನು
ಸಾರ್ವಜನಿಕರಿಗಾಗಿ ತೆರೆದಿದ್ದೇವೆ ಎಂದು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ಪಿರಮಿಡ್ ಮಾಸ್ಟರ್ಗಳಾದ ಸುರೇಂದ್ರ ಕುಮಾರ್, ಲಕ್ಷ್ಮಿ, ನಿರ್ಮಲಾ, ಶಂಕರ ನಾರಾಯಣ ಮತ್ತು ಹಲವಾರು ಧ್ಯಾನಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಎಲ್ಲರೂ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಆನಾಪಾನಸತಿ ಧ್ಯಾನದ ಮಹತ್ವವನ್ನು ತಿಳಿಸಿದರು. ಅಕ್ಟೋಬರ್ 14ರಂದು ಬೆಂಗಳೂರಿನಲ್ಲಿ ನೃತ್ಯ ಮಯೂರಿ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮತ್ತು ಪಿಎಂಸಿ ಕನ್ನಡ ಚಾನೆಲ್ ಇವರ ಸಹಕಾರದೊಂದಿಗೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರೀಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ನೃತ್ಯ ಮಯೂರಿ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಡ್ರೀಮ್ ವರ್ಕ್ಸ್ ಡ್ಯಾನ್ಸ್ ಸ್ಟುಡಿಯೋ ಬೆಂಗಳೂರಿನ ಜಕ್ಕೂರಿನಲ್ಲಿ ಉದ್ಘಾಟನೆ ಮಾಡಲಾಯಿತು. ಪಿರಮಿಡ್ ದಂಪತಿಗಳಾದ ಶ್ರೀಮತಿ ಮಧುಮಿತಾ ಮತ್ತು ಶ್ರೀ ಕೇದಾರನಾಥ ಅವರು ನೂತನವಾಗಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಸಾರ್ವಜನಿಕರಿಗಾಗಿ ತೆರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಸಂಸ್ಥಾಪಕರಾದ ಪ್ರಕಾಶ್ ಬಾಬು, ಸುರೇಂದ್ರ ಕುಮಾರ್, ಅಮೃತ ಹಳ್ಳಿ ಲಕ್ಷ್ಮಿ, ನಿರ್ಮಲಾ ಮತ್ತು ಶಂಕರ ನಾರಾಯಣ ಹಾಗೂ ಪೊಲೀಸ್ ಇಲಾಖೆಯ ಕೆಲವು ಸಿಬ್ಬಂದಿ ವರ್ಗದವರು ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತಸವನ್ನುಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. 12ನೇ ತಿಂಗಳ ಮನೆ ಮನೆ ಧ್ಯಾನ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಪತ್ರೀಜಿಯವರ ದಿವ್ಯ ಸ್ಫೂರ್ತಿಯಿಂದ ಶ್ರೀಮತಿ ಮೀನಾ ಸುಧೀರ್ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರಗಳಲ್ಲಿ ಪ್ರತಿ ತಿಂಗಳು ಮನೆ ಮನೆ ಮಂಡಲ ಧ್ಯಾನ ಯಜ್ಞ ನಡೆಯುತ್ತಿದೆ. ಈಗಾಗಲೇ 12 ತಿಂಗಳ ಮಂಡಲ ಧ್ಯಾನವನ್ನು ಪೂರೈಸಿ ತಪೋಶಕ್ತಿ ಧ್ಯಾನ ಕೇಂದ್ರದ ವತಿಯಿಂದ ಅಕ್ಟೋಬರ್ 16ರಂದು 12ನೇ ತಿಂಗಳ ಮನೆ ಮನೆ ಧ್ಯಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಮಂಜುನಾಥ್ ಮತ್ತು ಶ್ರೀಮತಿ ಸುಜಾತ ಇವರ ಅಪೇಕ್ಷೆಯಂತೆ 12ನೇ ಮನೆ ಮನೆ ಮಂಡಲ ಧ್ಯಾನವನ್ನು ಆಯೋಜಿಸಲಾಗಿತ್ತು. ಸತತ 2 ಗಂಟೆ ಧ್ಯಾನ, 2 ಗಂಟೆ ಸತ್ಸಂಗ ನಡೆಯಿತು. 100+ ಧ್ಯಾನಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಪ್ರತಿಯೊಂದು ಮನೆಯಲ್ಲಿ ಧ್ಯಾನ ಕಾರ್ಯಕ್ರಮ ನಡೆಯುವುದರಿಂದ ಮನಸ್ಸು ಮತ್ತು ಮನೆ ಪಾವನವಾಗುತ್ತದೆ. ಮನೆಯೆಲ್ಲ ಆಧ್ಯಾತ್ಮಿಕ ಪರಿಮಳದ ಸುವಾಸನೆ ಬೀರುತ್ತದೆ. ಇದರಿಂದಾಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಸಹನೆ, ತಾಳ್ಮೆ, ಮಂಗಳಕರವಾದ ವಾತಾವರಣ ಸೃಷ್ಟಿಯಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಮೀನಾ ಸುದೀಪ್, ಧ್ಯಾನ ಕಸ್ತೂರಿ ಸಂಪಾದಕರಾದ ಶ್ರೀ ಸತ್ಯನಾರಾಯಣ ಅವರು, ಶ್ರೀಮತಿ ಸರೋಜಾ ಮಲ್ಲಿಕಾರ್ಜುನ, ಹೇಮಲತಾ ಮತ್ತು ಸುಬ್ರಹ್ಮಣ್ಯಂ ಅವರು ಉಪಸ್ಥಿತರಿದ್ದರು. ಬಿಜಾಪುರದಲ್ಲಿ ಆನಾಪಾನಸತಿ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಭಾರತ ಸ್ನೇಹಿತರ ಬಳಗ ತಾಳಿಕೋಟೆ ಆಯೋಜಿಸಿರುವ ಆರೋಗ್ಯ ಆನಂದಮಯ ಜೀವನಕ್ಕಾಗಿ ಧ್ಯಾನ ಎಂಬ ಸತ್ಸಂಗವನ್ನು ಪಿರಮಿಡ್ ಮಾಸ್ಟರ್ ಮುತ್ತುರಾಜ್ ಕಲಬುರ್ಗಿ ಅವರು 13ರಂದು ಸಂಜೆ 5:00-6:30 ಬಿಜಾಪುರ ಜಿಲ್ಲೆ ತಾಳಿಕೋಟೆಯ ವಿಠಲ ಮಂದಿರದಲ್ಲಿ ನಡೆಸಿಕೊಟ್ಟರು. ನಿತ್ಯ ಧ್ಯಾನಾಭ್ಯಾಸದಿಂದ ಮನುಷ್ಯನ ಮನಸ್ಸು ಮತ್ತು ದೇಹಕ್ಕೆ ಸಾಕಷ್ಟು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು ದೊರೆಯುತ್ತದೆ ಮತ್ತು ಯೋಗ ವಿಜ್ಞಾನದಲ್ಲಿ ಧ್ಯಾನವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಧ್ಯಾನದ ಮಹತ್ವವನ್ನು ತಿಳಿದುಕೊಂಡರು. ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ 50ನೇ ವಾರದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ನಗರ ಕೇಂದ್ರ ಮತ್ತು ಪಿಎಂಸಿ ಕನ್ನಡ ಚಾನೆಲ್ ಸಹಯೋಗದಿಂದ ನಡೆಯುತ್ತಿರುವ ಪ್ರತಿ ಮಂಗಳವಾರ ಪಿತಾಮಹ ಪತ್ರಿಶಿ ಮಹಾ ಧ್ಯಾನ ಯಜ್ಞ 50ನೇ ವಾರದ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿತು. ಬೆಂಗಳೂರು ನಗರದಲ್ಲಿ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಪ್ರತಿ ವಾರ ಪಿತಾಮಹ ಪತ್ರಿಶಿ ಮಹಾ ಧ್ಯಾನ ಯಜ್ಞ ನಡೆಯುತ್ತಾ ಬಂದಿದೆ. ಈಗಾಗಲೇ 49 ವಾರಗಳು ಪೂರೈಸಿದೆ. 50ನೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಮತ್ತು ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಉಮಾರಾಣಿ ಇವರಿಂದ ಕಾರ್ಯಕ್ರಮ ನೆರವೇರಿತು. ಹಲವಾರು ಮಾಸ್ಟರ್ಗಳು ತಮ್ಮ ಸಂದೇಶವನ್ನು ತಿಳಿಸಿದರು. ಬೆಂಗಳೂರು ಮಹಾನಗರದಲ್ಲಿ ಅನಾರೋಗ್ಯ, ಅಶಾಂತಿ,
ಅಜ್ಞಾನ ಹೆಚ್ಚಾಗುತ್ತಿದೆ. ಪ್ರತಿದಿನ ಧ್ಯಾನ ಮಾಡುವುದರಿಂದ ಅನಾರೋಗ್ಯ ಅಶಾಂತಿ ಅಜ್ಞಾನದಿಂದ ಮುಕ್ತಿ ಪಡೆಯಬಹುದೆಂದು ತಿಳಿಸಿದರು. ಡಾಕ್ಟರ್ ಸುಬ್ಬುಬಯ್ಯ ಇವರು ಮಾತನಾಡಿ ಬೆಂಗಳೂರು ನಗರದಲ್ಲಿ ಇಂತಹ ಧ್ಯಾನ ಮಂದಿರಗಳು ಹೆಚ್ಚಾಗಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ನೂರಾರು ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮವು ನಿರಂತರವಾಗಿ ಹೀಗೆ ನಾವು ಮುಂದುವರಿಸಿಕೊಂಡು ಹೋಗುತ್ತೇವೆ ಮತ್ತು ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಅಮೂಲ್ಯವಾಗಿದೆ ಎಂದು ತಂಡದ ಸದಸ್ಯರೆಲ್ಲರೂ ತಿಳಿಸಿದರು. ಪಿರಮಿಡ್ ಮಾಸ್ಟರ್ಗಳಾದ ಮಂಜುನಾಥ್ ಮತ್ತು ಶ್ರೀಮತಿ ಪವಿತ್ರ ಅವರು ವಿಜಯನಗರ ಜಿಲ್ಲೆಯಲ್ಲಿ ವಿಶೇಷ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಪಿರಮಿಡ್ ದಂಪತಿಗಳಾದ ಶ್ರೀ ಮಂಜುನಾಥ್ ಮತ್ತು ಶ್ರೀಮತಿ ಪವಿತ್ರ ಅವರು ಹೊಸಪೇಟೆಯ ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಅನೇಕ ಉಚಿತ ಧ್ಯಾನ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ಮಂಜುನಾಥ್ ಅವರು ಕಮಲಾಪುರದಲ್ಲಿ 41 ದಿನಗಳ ಮಂಡಲ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ವಿಜಯನಗರ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ನೇತೃತ್ವದಲ್ಲಿ ನವೆಂಬರ್ 11 ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ವಿಶ್ವ ಧ್ಯಾನ ದಿನಾಚರಣೆಯನ್ನು ಆಯೋಜಿಸಿದ್ದಾರೆ. ನವೆಂಬರ್ 11 ಬೆಳಗ್ಗೆ 5 ಸಂಜೆ 5 ವಿಜಯನಗರ ಜಿಲ್ಲೆ ಕಮಲಾಪುರದ ಯಾತ್ರಿ ನಿವಾಸ ರೈತ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಈ ಕಾರ್ಯಕ್ರಮಕ್ಕೆ ಸಹಾಯ ಮತ್ತು ಸಹಕಾರ ನೀಡಬೇಕೆಂದು ಕೋರುತ್ತಾ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.